ಲ್ಯಾಪ್ಟಾಪ್ ಯೂಸ್ ಮಾಡಿ ನೀವು ಹೀಗೆ ನೋಡ್ತಾ ನಿಂತ್ರೆ ಇರೋ 7 ನಿಮಿಷನೂ ಕಳೆದು ಹೋಗುತ್ತೆ ತಗೊಳ್ಳಿ उपकार आवत् नम यजमान कॉम्पिटिशन सेलेक्ट आगता देवर बंद नम सहाय अस्ट दुड मतलब या मैडम मनुष्य मनुष्य सहाय कर्तव्य अल्वा मधु भाई नन कड़ा आ कॉम्पिटिशन आल द बेस्ट ಹಾಗೆ ದೇವರು ಮತ್ತೊಂದು ಅವಕಾಶ ಕೊಟ್ರೆ ನಾವು ಸಿಂಗಾಪುರಲ್ಲೇ ಭೇಟಿ ಆಗಬಹುದು ಸಿಂಗಾಪುರದಲ್ಲ ಕನ್ಫ್ಯೂಸ್ ಆಗಬಿಡಿ ಈ ಕಾಂಪಿಟೇಷನ್ ಅಲ್ಲಿ ನನ್ನ ಹೆಂಡತಿನು ಭಾಗವಹಿಸ್ತಾ ಇದ್ದಾಳೆ ಅವಳಂತೂ ಮುಂದಿನ ಹಂತಗಳಲ್ಲಿ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ನೀವು ಬಂದ್ರೆ ಭೇಟಿ ಆಗಲೇಬೇಕಲ್ವಾ ಅಂದ ಹಾಗೆ ನನ್ನ ಹೆಸರು ರವಿ अनिवासी भारतीय हटेपाड़ेला यूकेली नु आकाश अंत इवर नी दीप नमस्ते नमस्ते रवि सर नहीं नम जो नम मने बंदी ना वोट शिवम्गोगबू निम् प्रीति ना चिरोणी आगू खंड साध्य नानी कॉम्पिटेशन पूजे मासके अंत मैसूर चामुंडी बेटे बेंगलूर नम ती मन और मतडसो अंड मोर ओवर ना शिवम्गक बरता ಆದರೆ ಒಂದಂತೂ ಸತ್ಯ ಆಕಾಶ್ ಅವರೇ ನನ್ನ ಹೆಂಡತಿ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡೋದು ಒಳ್ಳೆಯದು ಅನ್ಸುತ್ತೆ ಯಾಕೆಂದ್ರೆ ಅವಳು ಅಡಿಗೆ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಯುಕೆ ಅಲ್ಲಿ ಕೂಡ ತುಂಬಾ ಕಾಂಪಿಟೇಷನ್ ಅಲ್ಲಿ ಪ್ರೈಸಸ್ ನಗೆದಿದ್ದಾರೆ ನಿಮಗೆ ಖಂಡಿತವಾಗ್ಲೂ ಅವಳು ಒಳ್ಳೆ ಪ್ರತಿಸ್ಪರ್ಧಿ ಹಾಗೆ ಆಗ್ತಾಳೆ प्रीतिस्तीर ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿಸುವಷ್ಟು
ಪ್ರೀತಿಸದೆ ಇರೋದು ಒಂದು ಜನ್ಮನ ಆಕಾಶ್ ಅವರೇ. ಪ್ರೀತಿ ಬೇರೆಯವ್ರ ಪ್ರೀತಿನ ಗೌರವಿಸಿ ಇದೆ ಈ ರವಿ ಪಾಲಿಸಿ. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು ಅಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ಬರ್ತೇನೆ. ನನಗೆ ಆಗಿರೋ ಸಂತೋಷಕ್ಕೂ ನಾ ತಿಂತಿರೋ ಬೀಡಕ್ಕೂ ತುಂಬ ಹೊಂದಾಣಿಕೆ ಇದೆ. ಲಕ್ಷ್ಮಿ, ನೀನಿವತ್ತು ನನ್ನ ಏನೂ ಕೇಳಂಗಿಲ್ಲ, ನಾನು ಬೀಡ ತಿಂದು ಬಂದಿದ್ದೀನಿ, ಖುಷಿ ಆಗ್ತಿದೆ. ಅದು ದೀಪ ಹಪ್ಪಳದ ವಿಷಯ ನಿನ್ನ ಮುಂದೆ ಸುಳ್ಳಾಡಿದ್ರು, ಆಕಾಶನ ಸ್ಪರ್ಧೆ ಹೋಗೋದಕ್ಕೆ ಒಪ್ಕೊಂಡಿದ್ಯಲ್ಲ, ನಿನ್ನ ಬಗ್ಗೆ ತುಂಬ ಗೌರವ ಆಗ್ತಿದೆ ಲಕ್ಷ್ಮಿ. ಯಾವಾಗ ಬಂದೆ? ಸ್ವಲ್ಪ ಮುಂಚೆನೆ ಬರಬಾರ್ದಿತ್ತೇನಪ್ಪ, ಆಕಾಶ ದೀಪಂಗೆ ನಿನ್ನ ಲ್ಯಾಪ್ಟಾಪ್ನ ಅವಶ್ಯಕತೆ ಇತ್ತು, ಅದಕ್ಕೆ ಹೊರಗಡೆ ಹೋಗಿದ್ದಾರೆ. ಅಡುಗೆ ಸ್ಪರ್ಧೆಗೆ ಆಕಾಶನ ಹೆಸರು ಬರೆಸಬೇಕಾಗಿತ್ತು. ನನಗೇನು ಗೊತ್ತಿತ್ತಪ್ಪ, ಗೊತ್ತಿದ್ದರೆ ಮುಂಚೆನೆ ಬರ್ತಿದ್ದೆ. ಅಮ್ಮ, ಶರ್ಟ್ಗೆ ಬಟನ್ ಹಾಕಾಯ್ತಾ? ಲಕ್ಷ್ಮಿ, ನಾನೇನೋ ಖುಷಿಗೆ ಬೀಡ ತಿಂತಿದ್ದೀನಿ, ನಿನಗೋಸ್ಕರ ಮಲಿಯೂ ತಂದಿದ್ದೀನಿ, ಕೊಡೋದನ್ನೇ ಮರ್ತುಬಿಡ್ತೀನಿ. ತಗ ಲಕ್ಷ್ಮಿ. ಆಕಾಶ್, ದೀಪ ಹೆಸರು ಬರ್ಸಿ ಬಂದ್ರೆ ಆಯ್ತಪ್ಪ. ಮಾವ, ಇವ್ರ ಹೆಸರು ಸ್ಪರ್ಧೆಗೆ ಸೆಲೆಕ್ಟ್ ಆಗಿದೆ, ನಾಳೆ ಫಸ್ಟ್ ರೌಂಡ್ ಸೆಲೆಕ್ಷನ್ಗೆ ಶಿವಮೊಗ್ಗಕ್ಕೆ ಹೋಗಬೇಕು. ಅಲ್ಲಿ ಕರ್ನಾಟಕದಿಂದ ಬೆಸ್ಟ್ ಕುಕ್ ಯಾರು ಅಂತ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಏನು, ನಾಳೆನೇ ಹೋಗ್ಬೇಕಾ? ಹೌದತ್ತೆ. ಯಾಕತ್ತೆ, ಏನಾದರೂ? ಏನಿಲ್ಲ ದೀಪ, ನಾಳೆನೇ ಹೋಗ್ಬೇಕಲ್ವಾ, ಹೋಗಿ ಬಟ್ಟೆ ಬರನ್ನೆಲ್ಲ ಎತ್ಕೊಳ್ಳಿ, ಹೋಗಿ. ಸರಿ ಅತ್ತೆ. ನೀವು ಹೋಗಿರಿ, ನಾನು ಸ್ವಲ್ಪ ಅಂಗಡಿಗೆ ಹೋಗ್ಬೇಕು. ನೋಡಿದೆ ಲಕ್ಷ್ಮಿ, ನನ್ನ ಸ್ಪೀಡ್ ಬಿಡೋದು ಪ್ರಭಾವ ಸಿಹಿ ಸುದ್ದಿನೇ ತಂತು. ನಾಳೆ ಸ್ಪರ್ಧೆ ನನ್ನ ಮಗನ ಕೈ ಹಿಡೀಲಿ. ಇದೇನಮ್ಮ ಬಟನ್ ಉಲ್ಟಾ ಹಾಕಿದೆಯಾ? ಅಕ್ಷಯ್, ನಿಮ್ಮಮ್ಮ ಹೊಲಿಗೆ ಹಾಕೋ ವಿಷಯದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ, ಬೇಕಾದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗುಂಡಿ ಹಾಕಿ ಪ್ರೈಸ್ ತಗೊಳ್ಳೆ, ಗೊತ್ತೇನು? ಇವಳು ಏಕಾಗ್ರತೆಯಲ್ಲಿ ಏಕಲವ್ಯ, ಜರದಲ್ಲಿ ದುರ್ಯೋಧನ, ಗೊತ್ತೇನು? ಹಾಗಿದ್ರೆ ಇದೇನು? ಕೊಡಪ್ಪ, ಬಿಚ್ಚಿ ಬಿಟ್ಟು ಸರಿಯಾಗಿ ಹಾಕ್ಕೊಡ್ತೀನಿ.
ಭವರೇ ಆಗ್ಲೇ ಬಟ್ಟೆ ಜೋಡಿಸ್ಕೊಳ್ಳೋ ಕಾರ್ಯಕ್ರಮ ಶುರು ಮಾಡಿದಿರಾ ದೀಪಾ ಅವರೇ ನನಗೀಗಲೂ ಇದು ಸೋಚಿಗ ಅಂತ ಅನ್ನಿಸ್ತಾ ಇದೆ ಕನಸೋ ನನಸೋ ಒಂದೂ ಗೊತ್ತಾಗ್ತಾ ಇಲ್ಲ ನಾನು ಆ ಸ್ಪರ್ಧೆ ಒಂದನ್ನು ಕಲ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ದೀಪಾ ಅವರೇ ಒಂದನ್ನು ಜೀರ್ಣಿಸ್ಕೊಳ್ಳೋಕೆ ಆಗ್ತಿಲ್ಲ ನನ್ನ ಕೈಲಿ ಜಗತ್ತೆಷ್ಟು ವೇಗವಾಗಿದೆ ಅಲ್ಲ ದೀಪಾ ಅವರೇ ಒಂದೇ ಕ್ಷಣದಲ್ಲಿ ನನ್ನ ಹೆಸರು ನೋಂದಾಯಿಸಿ ಈಗ ನನ್ನ ಸ್ಪರ್ಧೆಗೂ ಹೋಗೋಂಗಾಗೋಯ್ತು ಆದರೂ ಅಳ್ಕೊಂಡಿದ್ದೇ ಇದೆ ದೀಪಾ ಅವರೇ ಕನಸಲ್ಲೇನೋ ಗೆದ್ದುಬಿಟ್ಟೆ ಆದರೆ ನಿಜವಾಗ್ಲೂ ಗೆಲ್ತೀನ ಯಾಕೆ ಗೆಲ್ಲಲ್ಲ ಆತ್ಮವಿಶ್ವಾಸನ ನಂಬ್ಕೊಂಡು ಹೊರಟ್ರೆ ಗೆದ್ದೇ ಗೆಲ್ತಾರೆ ನಮ್ಮಲ್ಲಿ ಸೋಲ್ತಾ ಇರೋರು ಯಾರು ಗೊತ್ತಾ ಮುಕ್ಕಾಲ್ ಭಾಗ ಕನಸೇ ಕಾಣದೇ ಇರೋರು ಸ್ಪರ್ಧೆಗೆ ಹೋಗದೇ ಇರೋರು ಇನ್ ಕಾಲ್ ಭಾಗ ಬರೀ ಕನಸು ಕಾಣೋರು ಕನಸು ಕಂಡ್ರೆ ಮಾತ್ರ ಸಾಧನೆ ಆಗಲ್ಲ ರೀ ಅದನ್ನ ನನಸು ಮಾಡ್ಕೊಂಡ್ರೆ ಮಾತ್ರ ಸಾಧನೆ ಆಗುತ್ತೆ ಧೈರ್ಯದ ಕೈಗೆ ದಾರಿ ಕೊಡು ವಿಶ್ವಾಸದ ಕೈಗೆ ವಿಶ್ವ ಕೊಡು ಅಂತ ನಮ್ಮ ತಂದೆ ಹೇಳ್ತಿದ್ರು ಅಷ್ಟಕ್ಕೂ ನಾವೇನೋ ಆಗಬೇಕು ಅಂತ ಇನ್ಯಾರೋ ಕನಸು ಕಂಡಿರ್ತಾರೆ ಆ ಕನಸು ನನಸಾಗೋಕ್ಕೋಸ್ಕರ ಹರಿಸ್ಕೊಂಡಿರ್ತಾರೆ ಹಾರೈಸ್ತಿರ್ತಾರೆ ಅದಕ್ಕೋಸ್ಕರ ದುಡಿತಿರ್ತಾರೆ ನೀವು ಒಳ್ಳೆ ವ್ಯಕ್ತಿ ಆಗಬೇಕು ಒಳ್ಳೆ ಸಿಹಿ ತಿಂಡಿ ಮಾಡೋರಾಗಬೇಕು ಅಂತ ಮೊದಲು ಕನಸು ಕಂಡವರು ನೀವಲ್ಲ ನಿಮ್ಮ ತಂದೆ ತಾಯಿ ಆ ಕನಸು ನೆನ್ನೆ ಮೊನ್ನೆದಲ್ಲ ರೀ ವೆಲ್ ಪ್ಲಾನ್ಡ್ ವೆಲ್ ಡಿಸೈಡ್ ಆಗಿರುತ್ತೆ ಅದ್ರ ವಿನ್ಯಾಸ ಯಾವತ್ತೂ ರೆಡಿ ಆಗಿರುತ್ತೆ ಶ್ರದ್ಧೆಯಿಂದ ಭಾಗವಹಿಸಿ ಗೆದ್ದೇ ಗೆಲ್ತೀರಾ ನಾನು ಅಡುಗೆ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅನ್ನೋದು ನಿಮ್ಮ ಕನಸು ಕೂಡ ಅಲ್ವಾ ದೀಪಾ ಅವರೇ ಅದಕ್ಕೋಸ್ಕರ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ಎಷ್ಟು ಒದ್ದಾಡ್ತಾ ಇದ್ದೀರಾ ಎಷ್ಟೆಲ್ಲ ದುಡಿತಾ ಇದ್ದೀರಾ ನನ್ನ ಕಣ್ಣೊಳಗಡೆನೂ ಆ ಕನಸನ್ನು ಕೂರಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ನಾನು ನಿಮ್ಮ ಕನಸನ್ನು ಖಂಡಿತ ನನಸು ಮಾಡ್ತೀನಿ ದೀಪಾ ಅವರೇ ಇದೇನಿದು ಅಷ್ಟೊತ್ತಿಂದ ಬರೀ ನನ್ನ ಬಟ್ಟೆನೆ ಜೋಡಿಸ್ತಾ ಇದ್ದಾರೆ ನೋಡಿ ಎರಡು ದಿನಕ್ಕಾಗೋಷ್ಟು ಬಟ್ಟೆ ಪ್ಯಾಕ್ ಮಾಡಿದ್ದೀನಿ ಸ್ವೆಟರ್ ಇಟ್ಟಿದ್ದೀನಿ ಅದು ಮಲೆನಾಡು ತುಂಬ ಚಳಿರುತ್ತೆ ಮರಿದೆ ಹಾಕೊಳ್ಳಿ ದೀಪಾ ಅವರೇ ಬರೀ ನನ್ನ ಬಟ್ಟೆನ ಮಾತ್ರ ಜೋಡಿಸ್ತಾ ಇದ್ದೀರಾ ಅಂದರೆ ನಾನು ಒಬ್ಬನೇ ಹೋಗ್ತಾ ಇದ್ದೀರಾ ಸ್ಪರ್ಧೆಗೆ ಹೋಗೋದು ನೀವು ಒಬ್ಬರೇ ತಾನೆ ಒಬ್ಬರೇ ಹೋಗೋದು ಅದು ಹಂಗಲ್ಲ ದೀಪಾ ಅವರೇ ನಾನು ಒಬ್ಬನೇ ಹೋಗೋಕ್ಕಿಂತ ನನ್ನ ಜೊತೆಗೆ ಒಬ್ಬರು ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಯಾಕೆ ಅಂದರೆ ನಾನು ಇದೇ ಮೊದಲನೇ ಸಲ ಸ್ಪರ್ಧೆಗೆ ಅಂತ ಹೋಗ್ತಾ ಇರೋದು ಅಲ್ಲಿನ ರೀತಿ ರಿವಾಜು ಅಲ್ಲಿ ಹೆಂಗೆ ನಡ್ಕೋಬೇಕು ಅಂತೆಲ್ಲ ಜೊತೆಯಲ್ಲಿ ಇದ್ದೊಬ್ರು ಹೇಳ್ಕೊಡ್ತಿದ್ರೆ ನಂಗೂ ಧೈರ್ಯ ಅಲ್ವಾ ಅಲ್ಲಿ ನಂಗೆ ಯಾರು ಪರಿಚಯ ಬೇರೆ ಇರಲ್ಲ ಹ್ಞೂ ಹಾಗಂತ ಓದ್ ಕಡೆಗೆಲ್ಲ ಜೊತೆಗೆ ಒಬ್ರು ಇರೋಕ್ಕಾಗತ್ತಾ ಸ್ಪರ್ಧೆಗೆ ಬಂದವ್ರದನ್ನೇ ಪರಿಚಯ ಮಾಡ್ಕೊಂಡ್ರೆ ಆಯ್ತು ಅದೇನು ಅಂದರೆ ಆ ಊರಲ್ಲಿ ನೋಡೋ ಅಂಥ ಪ್ರೇಕ್ಷಣೀಯ ಸ್ಥಳಗಳು ಸಿಕ್ಕಾಪಟ್ಟೆ ಇದೆಯಂತೆ ಯಾರೊಬ್ರು ಓದ್ದವ್ರ ಜೊತೆಲಿದ್ರೆ ನಾನು ಅದ್ರ ಬಗ್ಗೆ ತಿಳ್ಕೋಬೋದಲ್ವಾ ಸರಿ ಬಿಡಿ ಹಾಗಾದ್ರೆ ಅಪ್ಪನ ರೆಡಿ ಆಗಕ್ಕೆ ಹೇಳ್ತೀನಿ ಅಪ್ಪುನ ಹ್ಮ್ ಯಾಕೆ ಅಪ್ಪು ಬೇಡ್ವಾ ಅವನೇನ್ ಹೊಸ್ಪನ ನಿಮ್ ಜೋಡಿ ಚೆನ್ನಾಗೇ ಇರುತ್ತೆ ಅವನು ಓದಿದಾನೆ ಅಲ್ಲ ಅಪ್ಪು ಬೇಡ ಅಂತಲ್ಲ ಅದೇನು ಅಂದ್ರೆ ಇವ್ರು ಯಾಕೆ ನನ್ನ ಮಾತನ್ನ ಅರ್ಥನೇ ಮಾಡ್ಕೋತಿಲ್ಲ ಅದು ನೀವೇ ನನ್ನ ಜೊತೆಗೆ ಮುಂದೆ ಚೆನ್ನಾಗಿರುತ್ತೆ ನಾನು ಬಂದೇನು ಮಾಡಲಿ ನೀವು ಸ್ಪರ್ಧೆಲಿ ಬ್ಯುಸಿಯಾಗಿರ್ತೀರ ನಾನು ಒಂಟಿಯಾಗಿ ಹೋಗ್ತೀನಿ ಅಷ್ಟೇ ಹಂಗೇನಿಲ್ಲ ದೀಪಾ ಅವರೇ ನೀವು ನನ್ನ ಜೊತೆಲಿದ್ದೇನೆ ನನಗೆ ಧೈರ್ಯ ಹ್ಞೂ ಅದು ಅಲ್ಲದೆ ಅಷ್ಟು ದೂರ ದೂರಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ಮಾತಾಡೋಕ್ಕಿರುತ್ತೆ ಕತೆ ಹೊಡೆಯೋಕ್ಕಿರುತ್ತೆ ಯೋಚನೆ ಮಾಡಿ ನೀವು ಬಂದರೆ ಸರಿ ಬಿಡಿ
ನೀವಿಷ್ಟೊಂದು ಕೇಳ್ಕೊಂಡ ಮೇಲೆ ಬರಲ್ಲ ಅಂತ ಹೇಳೋಕ್ಕಾಗುತ್ತಾ? ಬರ್ತೀನಿ. ದೀಪ ಅವರೇ, ಒಂದು ನಿಮಿಷ. ನೀವು ನನ್ನ ಬಟನ್ ಜೋಡಿಸಿದ್ರಲ್ಲ, ನಾನು ನಿಮ್ಮ ಬಟನ್ ಜೋಡಿಸ್ತೀನಿ. ಅಂದರೆ ನೀವು ಮೊದಲೇ ಹೊರಡಬೇಕು ಅಂತ ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೀರಾ? ನಾನು ಅಷ್ಟೆಲ್ಲ ಮಾತಾಡಿದ್ರೆ ಮಾತಕ್ಕೆ ಮಾತು ಕೊಟ್ಟು ಸತಾಯಿಸಿದ್ರಿ ಅಲ್ಲ ನೀವು? ಅಪ್ಪುನ ಕರ್ಕೊಂಡೋಗ್ಬೇಕು ನಾನು. ದೀಪ ಅವರೇ, ಇತ್ತೀಚೆಗೆ ನೀವು ಸಿಕ್ಕಾಪಟ್ಟೆ ನಾಟಕ ಆಡ್ತಾ ಇದ್ದೀರಾ. ಇದೇನಿದು ಅಕ್ಕಪಕ್ಕ ಗಾಳಿ ಬೀಸ್ತದಿದ್ದು ಹೆಂಗಸ್ರೆ ಕಾಣಿಸ್ತಾ ಇಲ್ಲ? ಅಯ್ಯೋ, ಇದು ಕನ್ಸಾ? ನಾನು 4ನೇ ಕ್ಲಾಸಲ್ಲಿ ಇದ್ದಾಗ ಸಿದ್ದೇಗೌಡರು 75 ರೂಪಾಯಿ ಇಸ್ಕೊಂಡು ಟೂರ್ಗಂತ ಮೈಸೂರು ಅರಮನೆ ಕರ್ಕೊಂಡೋಗಿದ್ರಲ್ಲ, ಅದೇ ಥರ ಇತ್ತು. ಏನೇ ಆಗಲಿ ಮೀನಾಕ್ಷಿ, ನಿನ್ನ ಅದೃಷ್ಟ ಕುಲಾಯಿಸ್ಬಿಡ್ತು. ಅಲ್ಲ, ಈ ಹೆಬ್ಬೆಟ್ ಮೀನಾಕ್ಷಿ ಆ ಡಾಕ್ಟರ್ ಅಮ್ಮಂಗೆ ಮಣ್ಣು ಮುಗಿಸ್ಬಿಟ್ಲಲ್ಲ, ಆ ಡಾಕ್ಟರ್ಗೆ ಮೈಯಲ್ಲಿರೋ ಖಾಯಿಲೆ ಗೊತ್ತಾಗತ್ತೆ, ಆದರೆ ಮನಸ್ಸಲ್ಲಿರೋ ನಾಟಕ ಹೆಂಗೆ ಗೊತ್ತಾಗತ್ತೆ? ಆಯಾಸವೇ ಆರಾಮದ ಮೂಲವಯ್ಯ. ಈಗ ನೋಡಿ, ಅತ್ತೆ ನನಗೆ ಒಂದು ಹುಲ್ಲು ಕಡ್ಡಿ ಕೂಡ ಎತ್ತಿಡು ಅಂತ ಹೇಳಲ್ಲ. ನಾಟಕ ಮಾಡಿ ನಗ್ ನಗ್ತಾ ಇರಿ. ಅಯ್ಯೋ, ಎಷ್ಟು ಚೆನ್ನಾಗಿದೆಲ್ಲ. ದೇವ್ರೆ ದೇವ್ರೆ ದೇವ್ರೆ, ಒಳ್ಳೆ ಟೈಮಲ್ಲಿ ಒಳ್ಳೆ ಐಡಿಯಾನೇ ಕೊಟ್ಟು ಒಳ್ಳೆ ಕೆಲಸನೇ ಮಾಡಿದ್ಯಾ. ಮುಂದಿನ ಜನದಲ್ಲಿ ಉಪವಾಸ ಇದ್ದು ನಿನ್ನ ಹರಕೆ ತೀರಿಸ್ತೀನಿ. ಯಾರಲ್ಲಿ, ಈ ಮೀನಾಕ್ಷಿ ಮಹಾರಾಣಿ ಅವರಿಗೆ ಕುಡಿಯಲು ಬಾದಾಮಿ ಹಾಲು, ತಿನ್ನಲು ರವೆ ಉಂಡೆ ಪಾನಿಪುರಿ ತನ್ನಿ. ಇವತ್ತು 17 ಅಲ್ವಾ? ಇವತ್ತೇ ಅಲ್ವಾ ಚನ್ನರಾಯಪಟ್ಟಣದ ಚಲುವರಾಯ ಸ್ವಾಮಿ ಫ್ಯಾಮಿಲಿ ನಮ್ಮ ಅಂಗಡಿ ಸೀರೆ ತಗೊಳಕ್ ಬರ್ತೀನಿ ಅಂತ ಹೇಳಿದು? ಒಳ್ಳೆ ತೆಂಗಿನ ಕುಳಾನೇ ಮೀನಾಕ್ಷಿ, ಬಿಟ್ರೆ ಕೆಟ್ಟೆ ನೀನು. ಏಳು, ಎದ್ದೇಳು, ಗಿರಾಕಿಯನ್ನು ದೋಚುವವರೆಗೂ ನಿಲ್ಲದಿರು, ಏಳು. ಈ ಲಾಡು ವಾಸಿನೇ ನನ್ನನ್ನು ರೂಮಿನ ಎಳ್ಕೊಂಡು ಬಂತು ನೋಡು. ರೀ, ತೆಗಿರಿ ಕೈನ. ನೀವು ತಿಂದು ತೇಗ್ಲಿ ಅಂತ ಮಾಡಿಲ್ಲ, ನಾಳೆ ಆಕಾಶು ಸ್ಪರ್ಧೆಗೆ ಹೋಗ್ತಾ ಇದ್ದಾನಲ್ಲ, ಅವನ್ ತಗೊಂಡೋಗ್ಲಿ ಅಂತ ಮಾಡಿರೋದು. ಲಕ್ಷ್ಮಿ, ಒಳ್ಳೆ ಕೆಲಸನೇ ಮಾಡ್ತಿದ್ಯಾ, ತುಂಬು, ಸರಿಯಾಗಿ ತುಂಬು. ನಮ್ದು ತಿಂದುಂಡು ಬೆಳೆದು ಅಂಶ ನೋಡು. ಸ್ಪರ್ಧೆಗೆ ಹೋಗೋರನ್ನ, ಯುದ್ಧಕ್ಕೆ ಹೋಗೋರನ್ನ ತಾಲೀಮ್ ಕೊಟ್ಟು ಕಳಿಸ್ಬೇಕಂತೆ. ಇವೆಲ್ಲ ಆಗಲೇಬೇಕು. ನಮ್ಮಪ್ಪ 3ನೇ ಕ್ಲಾಸ್ ಇದ್ದಾಗ ನಂಗೆ ಅಂತ ನಾಟಿ ಹಸು ತಂದಿದ್ರು, ಅದರ ಹಾಲು ಕುಡಿದು ಆಡಬೇಕು, ಬೆಣ್ಣೆ ತಿಂದು ಬದುಕಬೇಕು ಅಂತ. ಅದಕ್ಕೆ ಹೇಗಿದೆ ಈ ದೇಹ? ಎಲ್ಲೂ 4 ಮಕ್ಕಳಿಗೆ 4 ಹಸು ತರೋಣ ಅಂದ್ಕೊಂಡೆ, ಆದ್ರೆ ಅದು ಆಗಲೇ ಇಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ, 4 ನಾಟಿ ಹಸು ತಂದು ಬೀಡ ಅಂಗಡಿ ಮುಂದೆ ಕಟ್ಟಾಕೊಳ್ಳಿ. ಎಲ್ಲರ ಅಂಗಡಿ ಮುಂದೆ ಬಿದ್ದಿರೋ ಬಾಳೆಹಣ್ಣಿನ ಸಿಪ್ಪೆ ತಂದು ಹಾಕ್ಬೋದು. ಹಂಗೂ ಮಾಡ್ಬೋದು ಲಕ್ಷ್ಮಿ. ಮನೆಯಲ್ಲಿದ್ದು ಸಿನಿಮಾ ಜೊತೆ ಇರೋಕ್ಕಿಂತ ಗೋ ಸೇವೆ ಮಾಡಿದ್ರೆ
ನಾನಾದರೂ ಬರುತ್ತೆ. ಏನಂದ್ರಿ? ಅದು ಅಲ್ಲ, ಪ್ರತಿಭಟನೆ ಮಾಡೋರಿಗೆ ದನಗಳು ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ರೆ ಕೆಲವರು ಪ್ರತಿಭಟನೆ ಮಾಡೋರು ಅವುಗಳನ್ನು ಬಳಸ್ಕೋಬೋದು ಅಂದೆ. ಒಂದಾದ್ರೂ ಪ್ರಯೋಜನಕ್ಕೆ ಬರೋ ಮಾತಾಡಿದ್ದೀರಾ ನೀವು?